ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಸೀಸನ್ ಸಿಕ್ಸ್ ಮುಗಿದು ಕೆಲವು ದಿನಗಳೇ ಕಳೆದು ಹೋಗಿದೆ ಈ ಬಾರಿಯ ಅಭಿಮಾನಿಗಳ ನೆಚ್ಚಿನ ಸ್ಪರ್ಧಿ ಮಾಡರ್ನ್ ರೈತ ಶಶಿಕುಮಾರ್ ವಿನ್ನರ್ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ರು ಆದರೆ ಇನ್ನೂ ಅದೆಷ್ಟೋ ಅಭಿಮಾನಿಗಳಿಗೆ ಧನ್ರಾಜ್ ಕೂಡ ವಿನ್ ಆಗಬೇಕಿತ್ತು ಅಟ್ಲೀಸ್ಟ್ ಗ್ರ್ಯಾಂಡ್ ಫಿನಾಲಿಗಾದ್ರೂ ಧನ್ರಾಜ್ ಬರಬೇಕಿತ್ತು ಅಂತ ಅಭಿಮಾನಿಗಳು ಆಸೆ ಪಟ್ಟಿದ್ರು ಆದರೂ ಪರವಾಗಿಲ್ಲ ಬಿಗ್ ಬಾಸ್ ಟ್ರೋಫಿ ಗೆಲ್ಲದೇ ಇದ್ರೂ ಕೂಡ ಅಭಿಮಾನಿಗಳ ಪ್ರೀತಿಯ ಮಹಾಪೂರವನ್ನೇ ತಮ್ಮದಾಗಿಸಿಕೊಂಡು ಧನ್ರಾಜ್ ಆಚೆ ಬಂದಿದ್ರು ಆದರೆ ಈಗ ಇವರ ಅಭಿಮಾನಿಗಳಿಗೆ ಮತ್ತೊಂದು ದೊಡ್ಡ ಖುಷಿಯ ವಿಚಾರವೊಂದಿದೆ ಅದೇನು ಅಂತೀರಾ ಕನ್ನಡದ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನಿಮ್ಮ ಪ್ರೀತಿಯ ಧನು ಹೌದು ಶಿವಣ್ಣ ಅಭಿನಯದ ರುಸ್ತುಂ ಸಿನಿಮಾದಲ್ಲಿ ಧನ್ರಾಜ್ ಅವರು ಶಿವಣ್ಣನ ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಬಿಗ್ ಬಾಸ್ ಮುಗಿದ ಬಳಿಕ ಇದೇ ಮೊದಲ ಬಾರಿಗೆ ರುಸ್ತುಂನಲ್ಲಿ ಅಭಿನಯಿಸ್ತಾ ಇದ್ದಾರೆ ಧನ್ರಾಜ್ ಅಂದಹಾಗೆ ಈ ಚಿತ್ರದಲ್ಲಿ ಧನ್ರಾಜ್ ಅವರದ್ದು ಐಎಎಸ್ ಅಧಿಕಾರಿ ಪಾತ್ರವಂತೆ ಈ ಸಿನಿಮಾದ ಶೂಟಿಂಗ್ ಆರಂಭವಾಗಿದ್ದು ಎರಡು ದಿನಗಳು ಬೆಂಗಳೂರಿನ ನಾಗರಬಾವಿಯಲ್ಲಿ ಶೂಟಿಂಗ್ ನಡೆಯಲಿದೆ ಧನು ಈ ಸಿನಿಮಾದಲ್ಲಿ ಐಎಎಸ್ ಆಗಿ ಮಿಂಚಲಿದ್ದಾರೆ ಏನೇ ಆದರೂ ಇಂತಹ ಅದ್ಭುತ ಪ್ರತಿಭೆಗೆ ಇನ್ನಷ್ಟು ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿ ಅಂತ ನಮ್ಮ ಕಡೆಯಿಂದ ಆಶಿಸುತ್ತಾ ಅಭಿಮಾನಿಗಳಾದ ನೀವು ಕೂಡ ಧನ್ರಾಜ್ಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಹಾಗಾದರೆ ಧನ್ರಾಜ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ